ಹಾಯ್ ಗೈಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ. ನಾನು ಇವತ್ತು ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂದರೆ, ನಾನು ಏರ್ ಮಾಸ್ಕ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ನಾನು ಏರ್ ಮಾಸ್ಕಿಗೆ ಏನೇನು ನಾನು ಮನೇಲಿ ಯೂಸ್ ಮಾಡ್ತೀನಿ, ನನ್ನ ಮನೇಲಿ ಯಾವ ರೀತಿ ಏರ್ ಮಾಸ್ಕ್ ಹಾಕೋತೀನಿ ನಮಗೆ ಅಂದರೆ, ಇವಾಗ ನೋಡಿ ಒಂದ್ಸಲ ಡ್ರೈ ನೋಡಿ, ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಒಂದು 10-15 ಕರಿ ಲೀವ್ಸ್ ತೊಗೊಂಡಿದ್ದೀನಿ, ಮತ್ತು ಆಲೋವೆರಾ ತೊಗೊಂಡಿದ್ದೀನಿ. ನಾನು ಇದು ತುಂಬ ಎಳೆದಿರೋದ್ರಿಂದ ನಾನು ಅದರದ್ದು ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಹೋಗಿಲ್ಲ. ಮತ್ತು ಚೂರು ಹಸಿ ಶುಂಠಿ, ನಾನು ಮೆಂತೆ ಕಾಳು ಬಂದುಬಿಟ್ಟು ಒಂದು ಇದರಲ್ಲಿ ಒಂದು 3 ಸ್ಪೂನ್ ಮಾತ್ರ ಹಾಕ್ಕೊತೀನಿ. ಅಂದರೆ ಏನಾದರೂ ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ, ಮತ್ತು ತುಂಬ ತಲೆಗೆ ತಂಪನ್ನು ಕೊಡುತ್ತೆ ಅದು. ಮತ್ತು ಅದ್ರ ಜೊತೆಗೆ ತುಂಬ ಪ್ರೋಟೀನ್ ಎಲ್ಲ ಬೇಕಲ್ವ, ನಮಗೆ ಊಟಕ್ಕೆ ಊಟ ಎಲ್ಲ ಯಾವ ರೀತಿ ತೊಗೋತೀವೋ ಅದೇ ಥರನೇ ನಾವು ನಮ್ಮದು ತಲೆ ಇದು ಬುಡ ಇರುತ್ತಲ್ವ ಅದಕ್ಕೂ ನಾವು ಈ ಕರ್ಡಲ್ಲಿರೋಂತಹ ಪ್ರೋಟೀನು ಎಲ್ಲ ಹಾಕೋದ್ರಿಂದನೂ ಕೂಡ ನಮಗೆ ತುಂಬ ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ ಒಂದು 1/2 ಬಟ್ಲು, ಅರ್ಧಕ್ಕಿಂತನೂ ಕಮ್ಮಿನೇ ಇದೆ ಅಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಮತ್ತು ಪ್ಯಾರಚೂಟ್ ಎಣ್ಣೆ ತೊಗೊಂಡಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ. ನಾನು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ ಪ್ಯಾರಚೂಟು, ಅದ್ರ ಬದಲು ನಂದು ನೇಟಿವ್ ಬಂದುಬಿಟ್ಟು ಅರಸೀಕೆರೆ ಆ ಕಡೆ ಸೈಡು, ಸೊ ಹಂಗಾಗಿ ಅಲ್ಲಿ ಅಮ್ಮರ ಮನೆ ನಮ್ಮ ಸೈಡೆಲ್ಲ ಗಾಣ ಆ ಥರ ಎಲ್ಲ ಸಿಗುತ್ತೆ ಅಲ್ಲ, ಅಲ್ಲಿ ಒರ್ಜಿನಲ್ಲು ಗಾಣದಿಂದನೇ ಅವಾಗಿನೂ ರೆಡಿಯಾಗಿರುತ್ತಲ್ವ ಆ ಥರ ಆಯಿಲ್ ಅಪ್ಪನೇ ತಂದುಕೊಡ್ತಾರೆ. ಸೊ ನಾವು ಅದನ್ನು ಒಂದು ಬಾಟಲ್ನ ನಾನು ಯಾವಾಗಲೂ ತರಿಸಿಟ್ಕೊತೀನಿ. ನೋಡಿ ಈ ಥರ ಕ್ಯಾನ್ ಅದು, ಅದಕ್ಕೆ ನೇಮ್ ಎಲ್ಲ ಏನಿಲ್ಲ, ಆಗಲೇ ಖಾಲಿಯಾಗಕ್ಕಾಗಿದೆ. ನಾನು ಒಂದು ಕ್ಯಾನ್ ಫುಲ್ ತರಿಸ್ಕೊಂಡಿದ್ದೆ. ಇದಕ್ಕೆ ಜೊತೆಗೆ ನಾನು ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೋತೀನಿ ಒಂದೆರಡು ಸ್ಪೂನ್ ಅಷ್ಟು. ಅದನ್ನು ಕೂಡ ಗಾಣದಲ್ಲೇ ಇದು ಮಾಡಿರೋವಂಥದ್ದು ಹರಳೆಣ್ಣೆ. ಇದಿಷ್ಟನ್ನು ಫ್ರೆಂಡ್ಸ್ ನೀವು ಮಿಕ್ಸ್ ಮಾಡ್ಕೊಂಡು ನೀವು ಸ್ವಲ್ಪ ಹೊತ್ತು ಒಂದು 1 ಅವರ್ ಆ ಥರ, ಹಾಫ್ ಆ್ಯನ್ ಅವರ್ ಅಥವಾ 1 ಅವರ್ ನೀವು ಬಿಟ್ಬಿಟ್ಟು ತಲೆಗಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಹೇರು. ನಾನು ಇವಾಗ ಇದನ್ನಿಷ್ಟನ್ನು ಮಿಕ್ಸಿ ಮಾಡಿ ರುಬ್ಕೊತೀನಿ, ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ನನ್ನ ಮೊಸರು ಬಂದುಬಿಟ್ಟು 1/4 ಕಪ್ಪಷ್ಟು ಮೊಸರು ಮಾತ್ರ ಫುಲ್ ಹಾಕ್ತಾ ಇದ್ದೀನಿ, ಮೊಸರು ತುಂಬಾ ಬೇಕು ಅದಕ್ಕೆ. ನೀರೇನು ಆ್ಯಡ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ನಾನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಅಲೋವೆರಾ, ಕರಿಬೇವು. ನಾನು ಲಾಸ್ಟ್ ಟೈಮು ನಾವು ಮನೇಲೆ ನನ್ನ ಸಿಸ್ಟರು ಇದ್ದರು, ನಾನು ಅವರು ಯಾವಾಗಲೂ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್. ನಾನು ನಿಮಗೆ ಹೇಳೋದು ಮರೆತೆ, ನಾನು ಒಂದೆಲ್ಗ ಸೊಪ್ಪು ಕೂಡ ಹಾಕ್ತಾ ಇದ್ದೆ. ಇವಾಗ ಲಾಕ್ಡೌನಲ್ಲಿ ನಾನು ಊರಿಗೆ ಹೋಗಿದ್ದರಿಂದ ಒಂದೆಲ್ಗ ಸೊಪ್ಪೆಲ್ಲ ಹಾಳಾಗಿದೆ. ಸೊ ನಾನು ಹಂಗಾಗಿ ಒಂದೆಲ್ಗ ಸೊಪ್ಪೊಂದನ್ನು ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕು ಅನ್ನೋರು ಬೇಕಾದರೆ ದಾಸವಾಳ ಎಲೆ ಕೂಡ ಹಾಕ್ಕೋಬೋದು, ಬಿಳಿ ದಾಸವಾಳ ಅಥವಾ ಕೆಂಪು ದಾಸವಾಳ. ನೋಡಿ ನಾನು ಇವಾಗ ಇದರಲ್ಲಿ 3 ಸ್ಪೂನ್ ಮಾಡ್ಕೊತಾ ಇದ್ದೀನಿ. ಬೇಕು ಅನ್ನೋರು ಬೇಕಾದರೆ ನೀವು ಫುಲ್ಲು, ತುಂಬ ಡ್ಯಾಂಡ್ರಫ್ ಇದೆ, ನಂಗೆ ಒಂಥರ ಫುಲ್ ಸ್ಕಿನ್ ಏರ್ ಎಲ್ಲ ಡ್ರೈ ಡ್ರೈ ಅನ್ನಿಸ್ತಿದೆ ಅನ್ನೋರು ಬೇಕಾದ್ರೂ ನೀವು ಏನು ಮಾಡ್ಕೋಬೋದು ಅಂತಂತಂದರೆ, ನೀವು ಬರೀ ಮೆಂತೆನೆ ನೈಟ್ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡು ತಲೆಗೆ ಹಚ್ಕೊಳೋದ್ರಲ್ಲೂ ತುಂಬಾ ಒಳ್ಳೆಯದು. ನಾನು ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆನ 4-5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು 4-5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಅಂದರೆ ತುಂಬಾ ಒಳ್ಳೆಯದು, ತುಂಬಾ ತಂಪು ಇರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಯಾವ ರೀಸನಿಗೆ ಕೂದಲು ಉದುರುತ್ತಿದೆ ಗೊತ್ತೇ ಆಗ್ತಿಲ್ಲ ಅನ್ನೋರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಮಾಸ್ಕನ್ನು. ಮತ್ತು ಇನ್ನೊಂದು, ನಿಮಗೆ ಪಾರಿಜಾತ ಎಲೆ ಸಿಗುತ್ತಲ್ವ ಅದ್ರದ್ದು ಪೌಡ್ರು ಬೇಕಾದರೂ ನೀವು ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿ ನೋಡಿ, ಮೀಶೋದಲ್ಲಿ ಸರ್ಚ್ ಮಾಡಿ ನೋಡಿ, ಅದ್ರದ್ದೇ ಪೌಡ್ರು ಸಿಗುತ್ತೆ ನಿಮಗೆ. ಆ ಪೌಡ್ರನ್ನ ನೀವು ಯೂಸ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏರ್ ಏನೇ ರೀಸನಿಗೆ ಉದುರುತ್ತಿದ್ರು ನಿಮಗೆ ತುಂಬ ಚೆನ್ನಾಗಿ ಏರ್ ಬರುತ್ತೆ, ತುಂಬ ಇದು ಕೂದಲೆಲ್ಲ ಇಲ್ಲದೇ ಕೂದಲೇ ಇಲ್ಲ ಅನ್ನೋರು ಕೂಡ ನೀವು ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ತುಂಬಾ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಆ ಥರ ಪೌಡ್ರು ಸಿಕ್ಕಿಲ್ಲ ಅಂತಂತಂದರೆ, ನೀವು ಮನೇಲೆ ನಿಮಗೆಲ್ಲರೂ ನಿಯರು ಪಾರಿಜಾತ ಎಲೆ ತೊಗೊಂಬಂದು ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಕೂಡ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ತೀರಾ ಕೂದಲಿಲ್ಲ ಅನ್ನೋರು ಕೂಡ ನೀವು ಅದನ್ನು ಅಪ್ಲೈ ಮಾಡ್ಕೊಳೋದ್ರಿಂದ ಏರ್ ಗ್ರೋತ್ ಆಗುತ್ತೆ, ಅಷ್ಟು ಒಳ್ಳೆ ಇದು ಔಷಧಿ ಗುಣ ಆ ಪಾರಿಜಾತ ಎಲೆಯಲ್ಲಿದೆ ಫ್ರೆಂಡ್ಸ್. ಬನ್ನಿ ನಾನು ಈ ಏರ್ ಮಾಸ್ಕನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೀರಂತೂ ಯೂಸ್ ಮಾಡಲೇಬಾರ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದನ್ನು ಮಿಕ್ಸಿ ಜಾರ್ಗಾಕ್ ಮಾಡ್ಕೊಂಡಿದ್ದೀನಿ, ಇಷ್ಟು ಆಗಿದೆ. ಇದಿಷ್ಟು ಏನು ಇಷ್ಟೊಂದು ಬೇಕಾ ಅಂದ್ಕೋಬೇಡಿ, ಇದು ಫುಲ್ಲು ನಾವು ಇಲ್ಲಿ ಬುಡಕ್ಕೇನು ಹಚ್ಚುತ್ತಿದ್ದೀವಿ, ನೆಕ್ಸ್ಟು ಫುಲ್ ಕೂದಲು ತುದಿ ತಂಕನೂ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಫುಲ್ ಒಂಥರ ಡ್ರೈ ಡ್ರೈ ಥರ ಎಲ್ಲ ಆಗಿದೆ ನೋಡಿ, ಈ ಥರ ಡ್ರೈನೆಸ್ ಎಲ್ಲನೂ ಹೋಗುತ್ತೆ. ಅಟ್ಲೀಸ್ಟ್ ನೀವು 15 ಡೇಸ್ ಒಂದ್ಸಲ ಮಾಡಿದ್ರೆ ಸಾಕು, ಫುಲ್ ಡ್ರೈನೆಸ್ ಹೋಗುತ್ತೆ. ಇಲ್ಲ ನಾವು ಇದೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ ಅನ್ನೋರು ಬೇಕಾದ್ರೂ ನೋಡಿ, ಎಷ್ಟು ನಾವು ಒಂದು ನೀರು ಸಮೇತ ಹಾಕಿಲ್ಲ ಇದಕ್ಕೆ ನೋಡಿ, ಎಷ್ಟು ತಿಕ್ಕಾಗಿದೆ. ಈ ಥರ ಹಚ್ಕೊಂಡು 1 ಅವರ್ ಬಿಟ್ಟರೆ ಸಾಕು. ಮತ್ತು ನೀವು ಶಾಂಪು ಹಾಕ್ಕೊಂಡವ್ರು ಮಾಡಿ, ನೀವು ಶಾಂಪು ಹಾಕ್ಕೊಂಡ್ರೆ ಡೈರೆಕ್ಟ್ ಯಾವಾಗಲೂ ಶಾಂಪುನ ಹಾಗೆ ಅಪ್ಲೈ ಮಾಡ್ಕೋಬೇಡಿ, ಅದನ್ನು ನೀಟಾಗಿ ನೀವು ಸ್ವಲ್ಪ ವಾಮ್ ವಾಟರ್ ಡೈಲ್ಯೂಟ್ ಮಾಡಿನೇ ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಈ ರೀತಿ
ನೀಟಾಗಿ ಸ್ವಲ್ಪನೂ ಏರ್ನ ಈ ತರ ಎಲ್ಲ ಕಡೆನೂ ಅದು ನೀಟಾಗಿ ಸೇರ್ಕೋಬೇಕು ಆ ತರ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಆದಷ್ಟು ಕೋಲ್ಡ್ ಸ್ವಲ್ಪ ಮಳೆಗಾಲ ಅಂತ ಟೈಮ್ ಅಲ್ಲಿ ಎಲ್ಲ ಅಪ್ಲೈ ಮಾಡ್ಕೋಬೇಡಿ ಏಕೆಂದ್ರೆ ಆಲೋವೆರಾ ಮೆಂತೆವು ಮತ್ತೆ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಅದೆಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಕೆಲವೊಂದ ಸಲ ಕೋಲ್ಡ್ ಆಗ ಚಾನ್ಸಸ್ ಇರುತ್ತೆ ಸೋ ನೋಡ್ಕೊಂಡ್ಬಿಟ್ಟು ಆದಷ್ಟು ಬಿಸಿಲು ಸಮಯದಲ್ಲಿ ಕೆಲವರು ಸೆನ್ಸಿಟಿವ್ ಇರ್ತಾರೆ ಇಲ್ಲ ನನಗೆ ಕೋಲ್ಡ್ ಏನು ಆಗಲ್ಲ ಅನ್ಕೊಳ್ಳೋರು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನು ಇವಾಗ ಬನ್ನಿ ಫುಲ್ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಈ ತರ ಫುಲ್ ಕೂದಲು ತಂಕನು ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲೂ ಬಿಡಬಾರದು ಅದರಲ್ಲೂ ಒಬ್ಬರು ಅಚ್ಚೋರ್ ಇದ್ರೆ ಇನ್ನು ಚೆನ್ನಾಗಿರುತ್ತೆ ನಂಗೆ ನಮ್ಮ ಸಿಸ್ಟರೇ ಅಪ್ಲೈ ಮಾಡ್ತಾ ಇದ್ದರು ಮನೆಯಲ್ಲಿ ಇದ್ದಾಗ ನಾವು ಇಬ್ಬರು ಮಾಡ್ಕೊಂತಿದ್ವಿ ಬಟ್ ಈ ಸಲ ಒಂದೆಲ್ಗ ಸೊಪ್ಪೊಂದು ಮಿಸ್ ಆಯಿತು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸೊ ಈ ಥರ ನೀವು ಮಾಡ್ಕೊಳ್ಳಿ ನಾನು ಫುಲ್ ಹಚ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನಾನಿವಾಗ ನೋಡಿ ಹಾಕ್ಕೊಂಡಿದ್ದೀನಿ ಇದು ಫುಲ್ಲು ಡ್ರೈ ಆಗೋ ತನಕ ನಾನು ಇವಾಗ ಅದೇ ಹಾಗೆ ಬಿಟ್ಕೊತೀನಿ ಅಟ್ಲೀಸ್ಟ್ 1 hour ನಾನು ಹಾಗೆ ಬಿಟ್ಕೊಂಡು ಆಮೇಲೆ ನಿಮಗೆ ಸ್ನಾನ ಆದಮೇಲೆ ತೋರಿಸ್ತೀನಿ ನಾನು ಅದಕ್ಕೆ ಇದು ಹಳೆ ಕ್ಲಾತ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಫುಲ್ ಅದೆಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾನು ಹೇಳೋದು ಮರೆತೆ ನೀವು ಫುಲ್ ಇದನ್ನು ಮಾಸ್ಕನ್ನು ಅಪ್ಲೈ ಮಾಡ್ಕೊಳೋದಕ್ಕಿಂತ ಮುಂಚೆ ಕೂದಲನ್ನು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಒಂಚೂರು ಗಂಟಿಲ್ಲದೆ ಇರೋ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಪ್ಲೈ ಮಾಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ ಫ್ರೆಂಡ್ಸ್ ಐ ಫ್ರೆಂಡ್ಸ್ ನೋಡಿ ನಾನು ಇವಾಗಿನ ಅದೇ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಒಂದು 1/2 hour ಆಯಿತು ನಾನು ಸ್ನಾನ ಮಾಡಿ ಇನ್ನೂ ಫುಲ್ ನೀಟಾಗಿ ಏರ್ ಡ್ರೈ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ತುಂಬ ಡ್ರೈನೆಸ್ ಥರ ಅನಿಸ್ತಿತ್ತಲ್ಲ ಅದೆಲ್ಲ ನೀಟಾಗಿ ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೀವೂ ಏರ್ ಪ್ಯಾಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ 15 days ಒಂದು ಸಲ ಮಾಡಿಕೊಂಡ್ರೆ ಸಾಕು ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ ಆ ಮೊಸರಲ್ಲೆಲ್ಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏರ್ ಫಾಲ್ ಆಗೋದಿರ್ಬೋದು ಮತ್ತು ನಾವು ಕರಿಬೇವು ಆ ಥರ ಎಲ್ಲ ಹಾಕೋದ್ರಿಂದ ಏರ್ ತುಂಬಾ ಕಪ್ಪಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನಿಮ್ಮ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಇನ್ನೂ ತುಂಬ ಸಿಲ್ಕಿ ಥರ ಶೈನಿಂಗ್ ಹೇರ್ ಬೇಕು ಅನ್ನೋರು ನೀವು ಎಗ್ ವೈಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ತುಂಬಾ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗ ಮಾಡ್ಕೊಂಡಿದ್ದೀನಲ್ವ ಅದರಲ್ಲಿ ಸ್ವಲ್ಪ ಇದು ಮೆಂತೆವೆಲ್ಲ ಹಾಕಿದ್ದೆ ಅಲ್ವಾ ಅದ್ರದ್ದೆಲ್ಲ ಸ್ವಲ್ಪ ಒಟ್ಟು ಥರ ಹಾಗೆ ಉಳಿದಿದೆ ಅದೆಲ್ಲ ನೀಟಾಗಿ ಏರ್ ಡ್ರೈ ಆದಮೇಲೆ ಜಸ್ಟ್ ಒಂದು ಟವಲಲ್ಲಿ ಇದು ಮಾಡಿದ್ರೆ ಸಾಕು ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಡ್ಯಾಂಡ್ರಫ್ ಆಗಲಿ ಏನೂ ಇರಲ್ಲ ನೀವು ಬೇಕು ಅಂದರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ತೋರಿಸಿರೋ ಅಂತ ಇಂಟೀರಿಯರ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬಾ ತಿಕ್ಕಾಗೂ ಏರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ನೀಟಾಗಿ ಬುಡ್ದಿಂದನೂ ಫುಲ್ ತುದಿ ತನಕನೂ ನೀಟಾಗಿ ನೀವು ಏರ್ನ ಏರಿಗೆ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೊಟ್ಟಿರೋ ಅಂಥ ಈ ಮಾಹಿತಿ ನಿಮಗೆ ಹೇರ್ ಪ್ಯಾಕ್ ಬಗ್ಗೆ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು